ಕರಾವಳಿ ಜನರ ಎಚ್ಚರ ಎಚ್ಚರ. 2040ಕ್ಕೆ ಡೇಂಜರ್ ಅಲರ್ಟ್. ವಿಜ್ಞಾನಿಗಳ ಭವಿಷ್ಯ ನಿಜವಾಗುತ್ತಾ? ಕರಾವಳಿಗೆ ಸಮುದ್ರ ಕಂಟಕ. ಕರಾವಳಿ ಜಿಲ್ಲೆಗಳು ಅಂದ್ರೆ ಸಮುದ್ರ ಪಕ್ಕದಲ್ಲಿರುವಂತ ಅದಕ್ಕೆ ಒತ್ಕೊಂಡಿರುವಂತ ಜಿಲ್ಲೆಗಳು. ಈಗ ಕರಾವಳಿ ಜಿಲ್ಲೆಗಳಿಗೆ ಅದೇ ಸಮುದ್ರ ಗಂಡಾಂತರವನ್ನ ತರಲಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಗಂಡಾಂತರ ಅಂತೆ. ಮುಂದಿನ ದಿನಗಳಲ್ಲಿ ವಿಜ್ಞಾನಿಗಳಿಂದ ಅಪಾಯದ ಮುನ್ಸೂಚನೆಯನ್ನ ಕೊಡಲಾಗಿದೆ. ಏನು ಅಪಾಯದ ಮುನ್ಸೂಚನೆ ಅಂದ್ರೆ ಯಾವ ರೀತಿಯಾಗಿ ಗಂಡಾಂತರ ಅನ್ನುವಂಥದ್ದು ಕಾಡಲಿದೆ ಕರಾವಳಿ ಜಿಲ್ಲೆಗಳಿಗೆ, ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗೆ ಸ್ಪೆಷಲಿ ಅಪಾಯದ ಮುನ್ಸೂಚನೆಯನ್ನ ಕೊಡಲಾಗಿದೆ ವಿಜ್ಞಾನಿಗಳಿಂದ. ಸಮುದ್ರದಲ್ಲಿ ಏರಿಕೆ ಆಗ್ತಾ ಇರುವಂತ ನೀರಿನ ಮಟ್ಟ 2040ಕ್ಕೆ ಶೇಕಡ 5% ಭೂಮಿ ಸಮುದ್ರ ಪಾಲಾಗಲಿದೆಯಂತೆ. 2040ರ ಹೊತ್ತಿಗೆ ಶೇಕಡ 5% ಭೂಮಿ ಸಮುದ್ರ ಪಾಲಾಗಲಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ವಿಜ್ಞಾನಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ವಿಜ್ಞಾನಿಗಳಿಂದ ಆತಂಕಕಾರಿ ಮಾಹಿತಿಯನ್ನ ಬಿಡಲಾಗಿರುವಂಥದ್ದು. ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ತಂಡದಿಂದ ಅಧ್ಯಯನವನ್ನ ಮಾಡಲಾಗಿದೆ. ಹೀಗೆ ಏರಿಕೆ ಆದ್ರೆ 5% ಭೂಭಾಗವೇ ನಾಶ ಆಗಲಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯದ್ದು ಅಂತ ಆತಂಕದ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಕಡಲ ತೀರದ ಮನೆ, ಕೃಷಿ ಭೂಮಿ ಸಮುದ್ರ ಪಾಲಾಗಲಿದೆ. ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿ 5% ಭೂಭಾಗ ಸಮುದ್ರದ ಪಾಲಾಗಲಿದೆ. ಹವಾಮಾನ ಬದಲಾವಣೆಯಿಂದ ಸಮುದ್ರದಲ್ಲಿ ವೈಪರೀತ್ಯ ಆಗಲಿರುವಂಥದ್ದು. ಈ ಸಂದರ್ಭದಲ್ಲಿ ಅದು ಏರಿಕೆಯಾಗಿ ಸಮುದ್ರದ ನೀರಿನ ಮಟ್ಟ ಏರಿಕೆಯಾಗಿ 5% ಭೂಭಾಗ ಸಮುದ್ರದ ಪಾಲಾಗುತ್ತೆ ಅನ್ನುವಂಥ ಬಹುದೊಡ್ಡ ಎಚ್ಚರಿಕೆ, ಆತಂಕಕಾರಿ ವರದಿ. ಇದು 2040ರ ಸಂದರ್ಭದಲ್ಲಿ ಆಗಲಿರುವಂಥದ್ದು. 2040ರ ಹೊತ್ತಿಗೆ ನಿಧಾನಗತಿಯಲ್ಲಿ ಟೆಂಪರೇಚರ್ ಬದಲಾವಣೆಯಿಂದಾಗಿ ಸಮುದ್ರದ ನೀರಿನ ಮಟ್ಟ ಏರಿಕೆ ಆಗ್ತಾ ಹೋಗುತ್ತೆ. ಸಮುದ್ರದ ಬಳಿ ಇರುವಂಥ ಭೂಭಾಗ ಸಮುದ್ರದ ಪಾಲಾಗತ್ತೆ ಅನ್ನುವಂಥ ಎಚ್ಚರಿಕೆಯ ಸಂದೇಶ, ಎಚ್ಚರಿಕೆಯ ಕರೆಗಂಟೆ ಇದು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದ ಸಮುದ್ರದ ದಡದಲ್ಲಿರುವಂತಹ ಊರುಗಳಿಗೆ, ಅಲ್ಲಿ ವಾಸ ಮಾಡ್ತಾ ಇರುವಂಥವ್ರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡಲಾಗಿದೆ. ಇನ್ನು ಪ್ರತಿ ವರ್ಷ ಕೂಡ ಏರಿಕೆ ಆಗ್ತಾ ಇದೆ ಕಡಲಿನ ನೀರಿನ ಪ್ರಮಾಣ. ಹೀಗೆ ಏರಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ವರದಿಯನ್ನ ಕೊಡಲಾಗಿದೆ. ಮಂಗಳೂರಿನ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಯಪ್ಪ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನೀರಿನ ಮಟ್ಟ ಏರಿಕೆ ಆಗ್ತಾ ಹೋಗ್ತಾ ಇದೆ. ಕಡಲಿನ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ದಾರೆ ವಿಜ್ಞಾನಿಯಾಗಿರುವಂತ ಡಾಕ್ಟರ್ ಜಯಪ್ಪ. ತಡೆಗೋಡೆ ನಿರ್ಮಾಣದ ಬದಲು ಹಸಿರನ್ನ ಹೆಚ್ಚಿಸಿ. ನಾವು ಪ್ರಕೃತಿಗೆ ಹಾನಿ ಮಾಡೋದಲ್ಲ, ಆ ಒಂದು ಹಸಿರನ್ನ ಹೆಚ್ಚಿಸ್ತಾ ಹೋದಂತೆ ಇದಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಆಗಬಹುದಾದಂತ ಅನಾಹುತವನ್ನ ತಪ್ಪಿಸಬಹುದು ಅಂತ ಕಟ್ಟಡಗಳ ನಿರ್ಮಾಣ ಕಡಿಮೆ ಮಾಡುವಂತೆ ಸಲಹೆಯನ್ನ ಕೊಡಲಾಗಿದೆ. ಏನ್ ಮಾಡಬೇಕು ಇದರಿಂದ ಸ್ವಲ್ಪನಾದ್ರೂ ಪಾರಾಗಬೇಕು ಅಂದ್ರೆ ಬೇಕಾಬಿಟ್ಟಿಯಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಲಾಗ್ತಾ ಇದೆಯಲ್ಲ, ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆಯಲ್ಲ, ಅದನ್ನ ಕಡಿಮೆ ಮಾಡಬೇಕು. ತಡೆ ಹಾಕಿದ್ರೆ ಸಮುದ್ರ ಬೇರೆ ಭಾಗ ಆಕ್ರಮಿಸುತ್ತೆ. ಏನಾದರೂ ನಾವು ತಡೆಗೋಡೆಯನ್ನು ಹಾಕ್ತಾ ಹೋದರೆ ಸಮುದ್ರದ ಬೇರೆ ಭಾಗ ಆಕ್ರಮಿಸುತ್ತೆ. ಮಂಗಳೂರಿನ ಉಚ್ಚಿಲ, ಸೋಮೇಶ್ವರ, ಉಳ್ಳಾಲ, ಸಸಿಹಿತ್ಲು ಮುಂತಾದ ಭಾಗದಲ್ಲಿ ಅತಿ ಹೆಚ್ಚಿನ ಭೂಭಾಗ ಸಮುದ್ರದ ಪಾಲಾಗುವಂಥ ಸಾಧ್ಯತೆ ಇರುವಂಥದ್ದು. ಈ ಭಾಗಗಳಲ್ಲಿ ಕಡಲ ಅಬ್ಬರ ಮತ್ತು ದಡದಲ್ಲಿ ಡೀಪ್ ಜಾಸ್ತಿ ಇದೆ. ಸೊ ಹೀಗಾಗಿ ಈ ಭಾಗದ ಜನರು ಎಚ್ಚೆತ್ಕೊಳ್ಬೇಕು. ಸೊ ಹೀಗಾಗಿ ಇಲ್ಲಿ ಸಾಕಷ್ಟು ಕಾಮಗಾರಿ ಅಭಿವೃದ್ಧಿಗಳನ್ನು ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆಲ್ಲ ಹೋಗಬಾರ್ದು. ಹೋಗಿದ್ದೆ ಆದರೆ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ದಾರೆ ಡಾಕ್ಟರ್ ಜಯಪ್ಪ ವಿಜ್ಞಾನಿ. ಇವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಭಾಗದ ಜನರಿಗೆ. ಸಮುದ್ರದ ತಟದಲ್ಲಿರುವಂಥ ಜನರಿಗೆ ಅಪಾಯದ ಮುನ್ಸೂಚನೆ ಇದೆ. ಬಿಕಾಸ್ ಟೆಂಪರೇಚರ್ ವೇರಿಯೇಷನಿಂದ, ಹವಾಮಾನ ವೈಪರೀತ್ಯದಿಂದಾಗಿ ನೀರಿನ ಮಟ್ಟ ಏರಿಕೆ ಆಗ್ತಾ ಹೋಗುತ್ತೆ. ಇದು ಮುಂದೆ ದೊಡ್ಡ ಆಘಾತವನ್ನು ಕೊಡಲಿದೆ, ಭೂಭಾಗವನ್ನೇ ಆಕ್ರಮಿಸಿಕೊಳ್ಳಲಿದೆ. ಸಮುದ್ರ ಎತ್ತರ ಏರ್ತಾ ಏರ್ತಾ ಈ ರೀತಿಯಾದಂಥ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ.
ತಡೆಗೋಡೆ ನಿರ್ಮಾಣ ಮಾಡೋದ್ಲ ಬದಲು ಅಲ್ಲಿ ಗಿಡಗಳನ್ನು ನೆಡಿ, ಹಸಿರನ್ನು ಹೆಚ್ಚಿಸಿ ಅಂತ ಸಲಹೆಯನ್ನು ಕೊಡಲಾಗಿದೆ. ಗಿಡಗಳನ್ನು ನೆಟ್ಟು ಅಲ್ಲಿ ಹಸಿರನ್ನು ಹೆಚ್ಚಿಸಿದಂಥ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯ ಅನ್ನುವಂಥದ್ದು, ಟೆಂಪರೇಚರ್ ಬದಲಾವಣೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗುತ್ತೆ. ಇದರಿಂದ ಆಗಬಹುದಾದಂತಹ ಒಂದು ಅನಾಹುತವನ್ನು ತಪ್ಪಿಸಬಹುದು, ಸ್ವಲ್ಪ ಮಟ್ಟಿಗಾದರೂ ತಪ್ಪಿಸಬಹುದು ಅನ್ನುವಂಥ ಸಲಹೆ ಆಗುವುದು. ಕಟ್ಟಡಗಳನ್ನು ನಿರ್ಮಾಣ ಮಾಡೋ ಬದಲು ಗಿಡಗಳನ್ನು ನೆಡೋಣ, ಕಾಡನ್ನು ಹೆಚ್ಚಿಸೋಣ, ಹಸಿರನ್ನು ಹೆಚ್ಚಿಸೋಣ ಅಂತ ಸಲಹೆಯನ್ನು ಕೊಡಲಾಗಿದೆ. ಪ್ರತಿ ವರ್ಷ ಕೂಡ ನೀರಿನ ಪ್ರಮಾಣ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಹೀಗೆ ಏರಿಕೆ ಆದರೆ ಅಪಾಯ ಫಿಕ್ಸ್ ಅನ್ನುವಂಥ ಎಚ್ಚರಿಕೆ ಇದು. ಹಾಗಾದರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಯಾವ್ಯಾವ ಭಾಗದಲ್ಲಿ ಅಪಾಯವಿದೆ ಅಂತ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಅಪಾಯ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ಮ್ಯಾಪಲ್ಲಿ ತೋರಿಸ್ತಾ ಇದ್ವಿ. ಎಲ್ಲೆಲ್ಲಿ ಡೇಂಜರ್ ಅನ್ನುವಂಥದ್ದನ್ನು ಸಮುದ್ರದ ತಟದಲ್ಲಿರುವಂತಹ ಊರುಗಳಿಗೆ ಇದು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿರುವಂಥದ್ದು, ಹಾನಿ ಆಗಲಿದೆ, ಮುಂದೆ ಅದನ್ನು ಆಕ್ರಮಿಸಿಕೊಳ್ಳಿದೆ ಅಂತ. ಸಸಿಹಿತ್ಲು, ಮೂಳೂರು, ಉಳ್ಳಾಲ, ಸೋಮೇಶ್ವರ, ಉಚ್ಚಿಲ, ಕೋಟೆಪುರ, ಬೆಟ್ಟಂಪಾಡಿ ಇದೆಲ್ಲವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರುವಂಥದ್ದು. ಇನ್ನು ಉಡುಪಿಯ ಕಾಪು, ಕಾಪುವಿನಲ್ಲೂ ಕೂಡ ಭೂಭಾಗ ಸಮುದ್ರದ ಪಾಲಾಗುವಂಥ ಚಾನ್ಸಸ್ ಇದೆ ಅಂತ. ಇದೆಲ್ಲವೂ ಕೂಡ ಸಮುದ್ರದ ತಟದಲ್ಲಿರುವಂಥ ಊರುಗಳು. ಬೆಟ್ಟಂಪಾಡಿ ದಕ್ಷಿಣ ಕನ್ನಡ ಜಿಲ್ಲೆ, ಕೋಟೆಪುರ ದಕ್ಷಿಣ ಕನ್ನಡ ಜಿಲ್ಲೆ, ಉಚ್ಚಿಲ ದಕ್ಷಿಣ ಕನ್ನಡ, ಸೋಮೇಶ್ವರ, ಉಳ್ಳಾಲ, ಸಸಿಹಿತ್ಲು ಮತ್ತು ಮೂಳೂರು ಇವೆಲ್ಲವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳಪಡುವಂಥದ್ದು. ಇನ್ನು ಉಡುಪಿಯ ಕಾಪು ಇದೆಯಲ್ಲ, ಅಲ್ಲೂ ಕೂಡ ಅಷ್ಟೇ ಸಮುದ್ರದ ಪಾಲಾಗುವಂಥ ಸಾಧ್ಯತೆ ಇದೆ ಭೂಭಾಗ. ಸೊ ಈಗ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಸಿರನ್ನು ನೋಡಬೇಕು ಅಂದರೆ ಗಿಡಗಳನ್ನು ನೆಡಬೇಕು ಅಂತ ಅವ್ರ ಸಲಹೆಯನ್ನು ಕೊಡಲಾಗಿದೆ. ನಾನು ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್, ಹಿರಿಯ ವಿಜ್ಞಾನಿ ಡಾಕ್ಟರ್ ಜಯಪ್ಪ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಕೇಳೋಣ. ಹಲವು ವರ್ಷಗಳ ಹಿಂದೆ ವಿಜ್ಞಾನಿಗಳ ತಂಡ ಒಂದು ಅಧ್ಯಯನ ಮಾಡಿತ್ತು. ಸಮುದ್ರದ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ, ಹಾಗಾಗಿ ಹಲವು ಭೂಭಾಗಗಳು ಸಮುದ್ರ ಪಾಲಾಗ್ಬೋದೆಂಬ ಅಧ್ಯಯನದ ವರದಿಯನ್ನು ಕೊಟ್ಟಿತ್ತು. ಇದೀಗ ಮತ್ತೆ ಅದೇ ರೀತಿಯಾದ ಅಧ್ಯಯನದ ವರದಿಯನ್ನು ಬೆಂಗಳೂರಿನ ಸ್ಟಡಿ ಫಾರ್ ಸೆಂಟರ್ ಆಫ್ ಸೈನ್ಸ್ ಎಂಬ ತಂಡ ಕೊಟ್ಟಿರುವಂಥದ್ದು. ಅದು ಕೊಟ್ಟಿರುವಂಥದ್ದು 2040 ವೇಳೆಯಲ್ಲಿ ಪಶ್ಚಿಮ ಕರಾವಳಿ, ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 5% ಭೂಭಾಗ ಸಮುದ್ರ ಪಾಲಾಗ್ಬೋದು, ಮೇಲೆ ಭಾಗದಲ್ಲಿರುವಂಥ ಮುಂಬೈನ ಸುಮಾರು 10% ಭೂಭಾಗ ಸಮುದ್ರ ಪಾಲಾಗ್ಬೋದು ಅನ್ನೋದ ವರದಿಯನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋಕೆ ನಮ್ಮ ಜೊತೆಯಿದ್ದಾರೆ ಮಂಗಳೂರಿನ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಯಪ್ಪ ಅವರು. ಸರ್, ಈಗ 2040 5% ಭೂಭಾಗ ಸಮುದ್ರ ಪಾಲಾಗುತ್ತೆ ಈಗ ಎರಡು ಜಿಲ್ಲೆಗಳದ್ದಂತ ವರದಿ ಕೊಟ್ಟಿರುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ? 5% ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ತಗೊಂಡ್ರೆ ಅಂಡುಲೇಟೆಡ್ ಟೆರೇನ್ ಇದು. ಹಾಗಾಗಿ ಎಲ್ಲ ಇಡೀ ಹಳ್ಳಿ ಪಾರಲ್ಲ, ಎಲ್ಲೆಲ್ಲಿ ಲೋ ಲೈಯಿಂಗ್ ಏರಿಯಾಸ್ ಇದೆ, ಅಡ್ಜಸೆಂಟು ಏನು ಎಸ್ಚುರೀಸು ಸಿ ಮಾರ್ಷಿ ಏರಿಯಾ ಅಂತ ಲೋ ಲೈಯಿಂಗ್ ಏರಿಯಾದ್ದು 5% ಸಬ್ಮರ್ಜ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಇನ್ ಜನರಲ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಯಲ್ಲಿ 5% ಹೋಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲೆಲ್ಲಿ ಲೋ ಲೈಯಿಂಗ್ ಏರಿಯಾ ಇದೆ, ಅಡ್ಜಸೆಂಟು ಎಸ್ಚುರೀಸ್ ಆಗ್ಬೋದು ಅಥವಾ ಲಗೂನ್ಸು ಪಾಂಡ್ಸು ಹೇಗೆ ಲೋ ಲೈಯಿಂಗ್ ಏರಿಯಾ ಇದೆ, ಅಡ್ಜಸೆಂಟು ಬೀಚಸ್ಸು, ಅಂಥ ಪ್ರದೇಶದಲ್ಲಿ 5% ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ಇದಕ್ಕೆ ಪ್ರಮುಖವಾಗಿ ಏನು ಕಾರಣ ಆಗುತ್ತೆ ಅಂತ? ಪ್ರಮುಖವಾಗಿ ಸೀ ಲೆವೆಲ್ ರೈಸ್ ಒಂದು, ಜೊತೆಗೆ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್. ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಲೈಕ್ ಕನ್ಸ್ಟ್ರಕ್ಷನ್ ಆಫ್ ಇಂಜಿನಿಯರಿಂಗ್ ಸ್ಟ್ರಕ್ಚರ್ಸ್, ಲೈಕ್ ಏನು ಸೀ ವಾಲ್ಸು, ಬ್ರೇಕ್ ವಾಟರ್ಸು, ಗ್ರೋಯಿನ್ಸು, ಎಸ್ಟಿರಿ ಒಳಗೆ ಸ್ಪರ್ಸ್ ಅಂತ ಕಟ್ತೀವಿ, ಅದ್ರ ಜೊತೆಗೆ ಕನ್ಸ್ಟ್ರಕ್ಷನ್ ಆಫ್ ವೆಂಟೆಡ್ ಡ್ಯಾಮ್ಸ್. ಏನು ಲಾರ್ಜ್ ನಂಬರ್ ಆಫ್ ಸೋ ಮೆನಿ ವೆಂಟೆಡ್ ಡ್ಯಾಮ್ಸ್ ಹ್ಯಾವ್ ಬಿನ್ ಕನ್ಸ್ಟ್ರಕ್ಟೆಡ್ ಇನ್ ಬೋತ್ ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿ ಡಿಸ್ಟ್ರಿಕ್ಟ್ಸ್, ವೇರ್ ಎವರ್ ಸ್ಟ್ರೀಮ್ಸ್ ಆರ್ ದೇರ್ ಏನೋ ದೇ ಆರ್ ಏನೋ ಕನ್ಸ್ಟ್ರಕ್ಟಿಂಗ್ ವೆಂಟೆಡ್ ಡ್ಯಾಮ್ಸ್ ಇನ್ ಆರ್ಡರ್ ಟು ಸ್ಟೋರ್ ವಾಟರ್. ಅದ್ರ ಜೊತೆಗೆ ಸ್ಯಾಂಡು ಕೂಡ ಅಲ್ಲೇ ಸ್ಟೋರ್ ಆಗ್ತದೆ, ಅದರ್ವೈಸ್ ಅದ ಸ್ಯಾಂಡು ಸಮುದ್ರಕ್ಕೆ ಬರಬೇಕಿತ್ತು, ಸಮುದ್ರಕ್ಕೆ ಬಂದು ಮತ್ತೆ ಬೀಚ್ಗೆ ಬರಬೇಕಿತ್ತು. ಹಾಗಾಗಿ ಬೀಚ್ಗೆ ಬರುವ ಸೆಡಿಮೆಂಟು ತುಂಬ ತುಂಬ ಕಡಿಮೆ ಆಗಿರೋದ್ರಿಂದ ಬೀಚ್ ಎರೋಜನ್ ಜಾಸ್ತಿ ಆಗ್ತಾಯಿದೆ, ಹಾಗೆ ಶೋರ್ ಲೈನು ಪ್ರೋಗ್ರೆಸ್ ಆಗ್ತಾಯಿದೆ. ಲ್ಯಾಂಡ್ ಕಡೆಗೆ, ಭೂಮಿ ಕಡೆಗೆ ಶೋರ್ ಲೈನು ಪ್ರೋಗ್ರೆಸ್ ಆಗ್ತದೆ. ಏನು ವಿ ಆರ್ ಲೂಸಿಂಗ್ ದಿ ಬೀಚಸ್. ಏನು ಮೊದಲೆಲ್ಲ ಬೀಚು ತುಂಬ ಅಗಲ ಇರ್ತಿದ್ವು, 50 meters, 100 meters, 150 meters ಎಲ್ಲ ಇರ್ತಿದ್ದು. ಅದು ಆ್ಯಕ್ಚುಲಿ ವಾಟ್ ವಿ ಸೇ ಈಸ್ ಬೀಚಸ್ ಆರ್ ಪ್ಲೇ ಗ್ರೌಂಡ್ಸ್ ಫಾರ್ ವೇವ್ಸ್ ಟು ಪ್ಲೇ. ಅದು ಕುಷನ್ ಥರ ಇರ್ತಿತ್ತು, ವೇವ್ಸ್ ಬರ್ತಾಯಿತ್ತು,
ನೀರು ಹೆಚ್ಚಿನ ನೀರು ಅಲ್ಲೇ ಪರ್ಕೊಲೇಟ್ ಆಗ್ತಿತ್ತು, ಸ್ವಲ್ಪ ಮಾತ್ರ ವಾಪಸ್ ಹೋಗ್ತಿತ್ತು. ಹಾಗಾಗಿ ವೇವ್ಸು ಸೆಡಿಮೆಂಟ್ ತರ್ತಾಯಿದ್ವು, ಕೋರ್ ಸೆಡಿಮೆಂಟ್ ತಂದು ಬೀಚಿಗೆ ಬಿಡ್ತಿದ್ದು, ಫೈನ್ ಮಾತ್ರ ವಾಪಸ್ಸು ಆಫ್ಶೋರಿಗೆ ತೊಗೊಂಡೋಗ್ತಾಯಿದ್ವು. ಆ ಪ್ರೋಸೆಸ್ಸು ತುಂಬ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದರೆ ಬೀಚ್ ಬಿಡ್ತು ತುಂಬ ಕಡಿಮೆ ಆಗಿದೆ. ಕೆಲವು ಕಡೆ 5 meter ಇರ್ಬೋದು, 10 meter ಇರ್ಬೋದು. ಇನ್ ವೆರೆವರ್ ಬ್ರೇಕ್ ಸೀವಾಲ್ಸ್ ಆರ್ ದೇರ್, ದೇರ್ ಇಸ್ ನೋ ಬೀಚ್ ಅಟ್ ಆಲ್ ಇನ್ ಫ್ರಂಟ್ ಆಫ್ ದಿ ಸೀವಾಲ್ಸ್. ಸೊ ಇದು ಕೂಡ ಇನ್ನೊಂದು ಕಾರಣ ಏನು ಬೀಚ್ ಎರೋಷನ್ ಆಗಲಿಕ್ಕೆ. ಸರ್, ಇದಕ್ಕೆಲ್ಲ ಸೊಲ್ಯೂಷನ್ ಏನಂತ ಕೊನೆಯದಾಗಿ? ಕೊನೆಯದಾಗಿ ಸೊಲ್ಯೂಷನ್ ಈ ಸ್ಯಾಂಡ್ ಮೈನಿಂಗು, ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸನ್ನು ಕಡಿಮೆ ಮಾಡಬೇಕು. ಏನು ಇದು ಇಂಡಸ್ಟ್ರಿಯಲ್ ಎಫೆಕ್ಟ್ ತುಂಬ ಇರೋದ್ರಿಂದ ಅದು ಸಾಧ್ಯವಾದಷ್ಟು ನಾವು ಕಡಿಮೆ ಮಾಡಬೇಕು. ಮರ ಗಿಡಗಳನ್ನು ಬೆಳೆಸಬೇಕು. ಸೊ ಗ್ರೀನ್ ಹೌಸ್ ಎಫೆಕ್ಟನ್ನು ತಡೆಯುವ ಏನೇನು ಸಾಧ್ಯತೆ ಇದೆ ಅದೆಲ್ಲ ತೊಗೊಂಡ್ರೆ ಸ್ವಲ್ಪ ಏನು ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಸೀ ಲೆವೆಲ್ ರೈಸ್ ಆಗೋದು ಸ್ವಲ್ಪ ರೆಡ್ಯೂಸ್ ಆಗ್ಬೋದು. ಈ ಥರ ಏನು ಇನ್ಸ್ಟೆಡ್ ಆಫ್ ನಾವೇನು ಹೇಳ್ತೀವಿ ಅಂದರೆ ಇನ್ಸ್ಟೆಡ್ ಆಫ್ ಸೀ ವಾಲ್ ಗೋ ಫಾರ್ ಗ್ರೀನ್ ವಾಲ್ ಅಂತ ಹೇಳ್ತೀವಿ. ಈಗ ತಣ್ಣೀರ್ ಬಾವಿ ಬೆಂಗ್ರೆ ಹೋದರೆ ಅಲ್ಲಿ ಕ್ಯಾಜುರಿನ ಟ್ರೀ ಅಂತ ಬೆಳೆಸ್ತಾರೆ, ಬೈಲೋಬ ಅಂತ ಒಂದು ಏನು ಕ್ರೀಪರ್ ಬರ್ತದೆ, ಅವನ್ನ ಹಾಕಿದ್ರಿಂದ ಸ್ವಲ್ಪ ವೇವ್ಸು ರೆಡ್ಯೂಸ್ ತಡೀತದೆ. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಸೀ ವಾಲ್ ಗೋ ಫಾರ್ ಗ್ರೀನ್ ವಾಲ್ ಅಂತ ಹೇಳ್ತೀವಿ. ಅವು ಈಸ್ಥೆಟಿಕ್ ಆಗಿರ್ತದೆ, ಸ್ವಲ್ಪ ಮಟ್ಟಿಗೆ ಬೀಚ್ ಎರೋಷನ್ನು ಗಾಳಿ ಅಲೆಗಳನ್ನು ಏನು ರಭಸವನ್ನು ತಡೀತವೆ. ಇದು ಮಂಗಳೂರಿನ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಯಪ್ಪ ಅವರ ಅನುಭವದ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.